मातर्मे मातरिष्वन् पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जरजर इतर्जन्म मृत्यामयानाम् गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यासप्रचोदयात्। ಯುಧಿಷ್ಠಿರ ಕೇಳಿದ, ಅಜ್ಜ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಯಾವ ರೀತಿ ಜೊತೆಯಾಗಿದ್ದರೆ ರಾಷ್ಟ್ರಕ್ಷೇಮ ಆಗತ್ತೆ ಅಂತ ನೀವು ಹೇಳಿದ್ರಿ, ಹಾಗೆ ಪುರೋಹಿತರ ಪ್ರಭಾವ, ಪುರೋಹಿತರ ಲಕ್ಷಣ ಅದನ್ನು ನೀವು ಹೇಳಿದಿರಿ. ಈಗ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಬ್ರಹ್ಮಕ್ಷತ್ರ ವಿನಿರ್ಣಯಂ, ಬ್ರಾಹ್ಮಣ ಕ್ಷತ್ರಿಯ ಸ್ವರೂಪದ ಬಗ್ಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಎಷ್ಟೋ ಜನ ಕ್ಷತ್ರಿಯರು ಬ್ರಾಹ್ಮಣರಾಗಿ ಹೋಗಿದ್ದಾರೆ. ಉದಾಹರಣೆಗೆ ಮುದ್ಗಲ, ಬ್ರಾಹ್ಮಣನಾಗಿ ಅವನಿಂದ ಪ್ರವೃತ್ತವಾದ ಗೋತ್ರ ಮೌದ್ಗಲ್ಯ ಗೋತ್ರ ಆಗಿ ಹೋಯಿತು. ಅನೇಕ ಕ್ಷತ್ರಿಯರನ್ನು ಚಿಂತನೆ ಮಾಡುವಾಗ ತತಪ್ರಭೃತಿ ತತ್ಕ್ಷತ್ರಂ ಬ್ರಹ್ಮೋತ್ತರಮವರ್ತತ ಅಂತ, ಆಮೇಲೆ ಅವರ ತಲೆಮಾರು ಮುಂದಿನ ತಲೆಮಾರುಗಳೆಲ್ಲ ಬ್ರಾಹ್ಮಣರಾಗಿ ಕನ್ವರ್ಟ್ ಆದವು ಅಂತ. ನೀವು ಪುರಾಣದಲ್ಲಿ ದೊಡ್ಡ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಬ್ರಾಹ್ಮಣರಾಗಿದ್ದ ಕುಲ ವೈಶ್ಯರಾಗಿ ಬದಲಾಗುವುದು, ವೈಶ್ಯರಾದವರು ಬ್ರಾಹ್ಮಣರಾಗಿ ಕ್ಷತ್ರಿಯರಾಗಿ, ಕ್ಷತ್ರಿಯರಾದವರು ಬ್ರಾಹ್ಮಣರಾಗಿ ವೈಶ್ಯರಾಗಿ, ಹೀಗೆಲ್ಲ ಕನ್ವರ್ಟ್ ಆಗೋದನ್ನು ನೋಡ್ತಾ ಬಂದಿದ್ದೀವಿ. ಮಹಾಕಾಲದ ನಡೆ ನಮಗೆ ಇವತ್ತು ನಾವು ಅಂದುಕೊಂಡಷ್ಟು ಸರಳವಾಗಿ ಇಲ್ಲ. ಆ ಕಾರಣದಿಂದ ಬ್ರಾಹ್ಮಣ ಯಾರು, ಕ್ಷತ್ರಿಯ ಯಾರು, ಇದನ್ನು ನಮಗೆ ಹೇಳಬೇಕು ನೀವು ಅಂತಾರೆ. ಇದು ಒಂದು ಮುಖ. ಆದರೆ ಇನ್ನೊಂದು ಮುಖ ಉಂಟು. ಬಂಗಾಳದಲ್ಲಿ ಬೆಳೆದು ಬಂದ ಬುದ್ಧಿಜೀವಿಗಳು ಮತ್ತು ಅಲ್ಲಿದ್ದ ಇಂಗ್ಲೀಷರು, ಇಂಗ್ಲೀಷ್ ವಿದ್ವಾಂಸರು ಏನು ಮಾಡ್ತಾ ಬಂದರು, ಬ್ರಾಹ್ಮಣರ ವಿರುದ್ಧ ಕ್ಷತ್ರಿಯರ ಬಂಡಾಯವೇ ಉಪನಿಷತ್ತು ಅಂತ ಹೇಳಿಬಿಟ್ರು. ಹೌದು, ಉಪನಿಷತ್ತುಗಳಲ್ಲಿ ಕ್ಷತ್ರಿಯರು ಬ್ರಾಹ್ಮಣರಿಗೆ ಉಪದೇಶ ಮಾಡಿರೋದೇ ಜಾಸ್ತಿ. ಅದರರ್ಥ ಬ್ರಾಹ್ಮಣರಿಗೆ ಇರದ ಕಲ್ಪನೆಗೆ ಕ್ಷತ್ರಿಯರು ಒಂದು ಕಲ್ಪನೆಯನ್ನು ಮಾಡಿಕೊಟ್ಟರು ಅಂತಲ್ಲ, ಕ್ಷತ್ರಿಯರ ಮ್ಯಾನಿಫೆಸ್ಟೋವನ್ನು ಬ್ರಾಹ್ಮಣರು ನಡೆಸ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಸಹಜವಾದ ಬೌದ್ಧಿಕವಾದ ಒಂದು ವಿನಿಮಯ. ಆದರೆ ಪುರೋಹಿತ ಪ್ರಜ್ಞೆಯ ಬ್ರಾಹ್ಮಣರನ್ನು ಕ್ಷತ್ರಿಯರು ತಿದ್ದಿದ್ದು ಸತ್ಯ. ಉಪನಿಷತ್ತುಗಳಲ್ಲೆಲ್ಲ ಅದೇ ನಮಗೆ ಕಂಡುಬರುತ್ತೆ. ಅದರಿಂದ ಈ ದೊಡ್ಡ ಹಿನ್ನೆಲೆಯಲ್ಲಿ ಯುಧಿಷ್ಠಿರನ ಪ್ರಶ್ನೆ ಅತ್ಯಂತ ಮಹತ್ವದ್ದು. ಅವನು ಕೇಳ್ತಾನೆ, ಬ್ರಹ್ಮಕ್ಷತ್ರ ವಿನಿರ್ಣಯಂ, ಬ್ರಾಹ್ಮಣರ್ಯಾರು, ಕ್ಷತ್ರಿಯರ್ಯಾರು, ಈ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಜಗತ್ತಿಗೆ ಕಾರಣ. ಯೋಗಕ್ಷೇಮೋ ಹಿ ರಾಷ್ಟ್ರಸ್ಯ ತಾಭ್ಯಾಮಾಯತ್ತ ಏವ ಹಿ, ಅವರಿಬ್ಬರಲ್ಲಿ ಯೋಗ ಮತ್ತು ಕ್ಷೇಮ,
ಯೋಗ ಅಂದರೆ ಗಳಿಮೆ, ಕ್ಷೇಮ ಅಂದರೆ ಉಳಿಮೆ. ಉಳಿಮೆ ಗಳಿಮೆಗಳೆರಡೂ ಅವರಲ್ಲಿ ನೆಲೆಗೊಂಡಿವೆ. ಯೋಗ ಕ್ಷೇಮೋ ಹಿ ರಾಷ್ಟ್ರಸ್ಯ ಭೀಷ್ಮ, ಯೋಗ ಕ್ಷೇಮೋ ಹಿ ರಾಜ್ಞಶ್ಚ ಸಮಾಯತ್ತ ಪುರೋಹಿತೇ ಯತ್ರಾದೃಷ್ಟಂ ಭಯಂ ಬ್ರಹ್ಮ ಪ್ರಜಾನಾಂ ಶ್ರಮಯತ್ ಶಮಯತ್ಯುತ ದೃಷ್ಟಂಚ ರಾಜಾ ಬಾಹುಭ್ಯಾಂ ತದ್ರಾಷ್ಟ್ರಂ ಸುಖಮೇಧತೆ. ಯೋಗಕ್ಷೇಮ ಅನ್ನೋದು ಬ್ರಾಹ್ಮಣ ಕ್ಷತ್ರಿಯರಲ್ಲಿ ಇದೆ. ಕ್ಷತ್ರಿಯರ ಯೋಗಕ್ಷೇಮಗಳು ಬ್ರಾಹ್ಮಣರಲ್ಲಿ ನೆಲೆಗೊಂಡಿವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯತ್ರಾದೃಷ್ಟಂ ಭಯಂ ಬ್ರಹ್ಮ ಪ್ರಜಾನಾಂ ಚಮಯತ್ಯುತ. ಬ್ರಾಹ್ಮಣರ ಕೆಲಸ ಏನು ಅಂದರೆ ಕಾಣದ ಭಯವನ್ನು ಪರಿಹಾರ ಮಾಡೋದೇನಿದೆ ಅದು ಬ್ರಾಹ್ಮಣನ ಕೆಲಸ. ಕಾಣದ ಭಯ ಏನು, ಏನಾಗತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ಏನೋ ಜಗತ್ತು ಬದಲಾವಣೆಗೆ ತೆರೆಕೊಳ್ತಾ ಇದೆ, ಏನೋ ಬದಲಾಗ್ತಾ ಇದೆ ಅಂತ ನಾವು ಅಂದ್ಕೊಳ್ತಾನೆ ಇರ್ತೀವಿ. ಆದರೆ ಅದರಿಂದಾಗುವ ಪರಿಣಾಮಗಳನ್ನೆಲ್ಲ ಒಬ್ಬ ಪುರೋಹಿತನಾದವ ಗಮನಿಸಿಕೊಂಡು ಅದರ ಪ್ರಿವೆನ್ಷನ್ ಹೇಗೆ ಮಾಡಬೇಕು ಅಂತ ಮುಂದುವರಿಬೇಕಂತೆ. ಅದು ಬ್ರಾಹ್ಮಣನ ಕರ್ತವ್ಯ. ಮತ್ತೆ ಕಾಣದ ವಸ್ತುವಿನಿಂದ ಬರುವ ಭಯ, ಕಾಣದ ವಸ್ತು ದೈತ್ಯಶಕ್ತಿ ಅದರಿಂದ ಬರುವ ಭಯ, ಅದನ್ನು ಪರಿಹಾರ ಮಾಡಬೇಕಾದದ್ದು ಬ್ರಾಹ್ಮಣನೊಬ್ಬನ ಕರ್ತವ್ಯ. ಅವನನ್ನೇ ಪುರೋಹಿತ ಅಂತ ಕರೀತಾರೆ. ಕಾಣುವ ಮನುಷ್ಯರಲ್ಲಿ ಒದಗಿ ಬರುವ ಕಾಣದ ಭಯವನ್ನು ಪುರೋಹಿತ ಮೊದಲೇ ಗುರುತಿಸಬೇಕು. ಅದು ಗುರುತಿಸ್ಲಿಲ್ವೋ ಅವನು ಪುರೋಹಿತನಾಗಿದ್ದು ಪ್ರಯೋಜನ ಇಲ್ಲ. ಪುರೋಹಿತ ಅನ್ನೋ ಶಬ್ದಕ್ಕೆ ಅರ್ಥ ಪುರಃ ಪೂರ್ವಮೇವ ಹಿತಃ, ಆಪತ್ತು ಬರುವ ಮೊದಲೇನೆ ಆಪತ್ತಿನ ಬಗ್ಗೆ ಎಚ್ಚರಿಸಿ ಯಾರು ಹಿತವನ್ನು ಉಂಟು ಮಾಡ್ತಾನೆ ಅವನನ್ನು ಪುರೋಹಿತ ಅಂತ ಕರೆಯೋದು. ಇದು ಮಧ್ವಾಚಾರ್ಯರು ಮಾಡಿದ ಅರ್ಥ ಪೂರ್ವಮೇವ ಹಿತಂ ಪ್ರಭುಂ ಅಂತ. ಅದರಿಂದಾಗಿ ಪುರೋಹಿತ. ಇನ್ನು ದೃಷ್ಟಂಚ ರಾಜಾ ಬಾಹುಭ್ಯಾಂ ತದ್ರಾಷ್ಟ್ರಂ ಸುಖಮೇಧತೆ. ಕ್ಷತ್ರಿಯ ಕಾಣುವ ಶತ್ರುಗಳಿಂದ ಭಯವನ್ನು ಪರಿಹರಿಸಬೇಕು. ಇದು ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಕರ್ತವ್ಯದ ನಿರೂಪಣ. ಬ್ರಾಹ್ಮಣರ ಕೆಲಸ ಏನು, ಕಾಣದ ಭಯ, ಕಾಣೋದರಿಂದ ಕಾಣದೇ ಇರುವುದರಿಂದ ಬರುವ ಭಯ, ಇದನ್ನು ಪರಿಹಾರ ಮಾಡಬೇಕಾದದ್ದು ಬ್ರಾಹ್ಮಣನ ಕರ್ತವ್ಯ. ಕಾಣುವ ಭಯವನ್ನು ಪರಿಹಾರ ಮಾಡಬೇಕಾದದ್ದು ಕ್ಷತ್ರಿಯನ ಕರ್ತವ್ಯ. ಈ ಇಬ್ಬರ ಸ್ವರೂಪವನ್ನು ನಿರೂಪಣೆ ಮಾಡಿದ್ದಾರೆ. ಅತ್ರ ಇವೆರಡಿದ್ದರೆ ತದ್ರಾಷ್ಟ್ರಂ ಸುಖಮೇಧತೆ, ಆ ರಾಷ್ಟ್ರ ಸುಖ ಹೊಂದತ್ತೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮುಚುಕುಂದಸ್ಯ ಸಂವಾದಂ ರಾಜ್ಞೋ ವೈಶ್ರವಣಸ್ಯ ಚ. ಈ ವಿಚಾರದಲ್ಲಿ ಮುಚುಕುಂದ ಮತ್ತು ಕುಬೇರನ ಸಂವಾದವನ್ನು ಹೇಳ್ತೇನೆ ಕೇಳು. ಮುಚುಕುಂದೋ ವಿಜಿತ್ಯೈತಾಂ ಪೃಥಿವೀಂ ಪೃಥಿವೀಪತಿ ಜಿಜ್ಞಾತಮಾನಸ್ಸಬಲಂ ಅಭ್ಯಯಾದಲಕಾಪತಿಂ. ಮುಚುಕುಂದ ಅಂತನ್ನುವ ರಾಜ, ಅದೇ ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದ ಮುಚುಕುಂದ, ಅವನು ಇಡೀ ಭೂಮಿಯನ್ನು ಗೆದ್ದು ಬಲದ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಬಯಸಿ ಕುಬೇರನ ಬಳಿಗೆ ಹೋದ. ತಥೋ ವೈ ಶ್ರವಣೋ ರಾಜ ರಕ್ಷಾಂ ಶವಸೃಜತ್ತದಾ ತೇ ಬಲಾನ್ಯಥ ಮೃದ್ಗಂತಃ ಪ್ರಚರಂತ್ಯಥ ನೈರುತಾ. ನೆನ್ನೆ ಬಂದಿದ್ರಲ್ವ ಕುಬೇರವರು, ನೆನ್ನೆ ಬಂದಿರಲಿಲ್ವ? ಬಂದ್ರು. ತಥೋ ವೈಶ್ರವಣೋ ರಾಜ ರಕ್ಷಾಂ ಶವಸೃಜತ್ತದಾ ತನ್ನ ಬಲ ಏನು ಅಂತ ತಿಳ್ಕೊಳ್ಳಲಿಕ್ಕೆ ಮುಚುಕುಂದ ಕುಬೇರನ ಮೇಲೆ ದಾಳಿ ಮಾಡಲು ಹೋದ.
ಆಗ ಕುಬೇರ ಏನು ಮಾಡಿದ, ತನ್ನ ಸೇವಕರಾದ ರಾಕ್ಷಸರನ್ನು ಕಳುಹಿಸಿದ. ಸಹನ್ಯಮಾನೇ ಸೈನ್ಯೇಸ್ವೇ ಮುಚುಕುಂದೋ ನರಾಧಿಪ ಗರ್ಹಯ ಮಾತ ವಿದ್ವಾಂಸಂ ಪುರೋಹಿತ ಮರಿಂದಮ. ಆ ರಾಕ್ಷಸರು ಸುಲಭವಾಗಿ ಮುಚುಕುಂದನ ಸೈನ್ಯವನ್ನು ಕೊಂದು ಹಾಕಿದರು. ಆಗ ಮುಚುಕುಂದ ತನ್ನ ಪುರೋಹಿತರನ್ನು ಬೈದ. ತತ ಉಗ್ರಂ ತಪಸ್ತಪ್ತ್ವ ವಸಿಷ್ಠೋ ಧರ್ಮವಿತ್ತಮ ರಕ್ಷಾಂಸಿದ ವಧಿ ತತ್ರ ಪಂಥಾನಂ ಚಾಪ್ಯವಿಂದತ. ಪುರೋಹಿತರಾದ ವಸಿಷ್ಠರು ಘೋರವಾದ ತಪಸ್ಸು ಮಾಡಿ ತಮ್ಮ ತಪೋಬಲದಿಂದ ರಾಕ್ಷಸರನ್ನು ಕೊಂದು ಕುಬೇರನ ಅರಮನೆಗೆ ಹೋಗುವ ದಾರಿಯನ್ನು ತೋರಿಸಿದರಂತೆ ಮುಚುಕುಂದನಿಗೆ. ತಥೋ ವೈಶ್ರವಣೋ ರಾಜ ಮುಚುಕುಂದ ಮಗರ್ಹಯತ್ ವಧ್ಯಮಾನೇಷು ಸೈನ್ಯೇಷು ವಚನಂ ಚೇದಮಬ್ರವೀತ್. ಆಗ ಕುಬೇರ ನೇರವಾಗಿ ಬಂದು ಮುಚುಕುಂದನನ್ನು ಬೈದ. ಏನಂತ, ಬಲವಂತಸ್ತ್ವಯಾ ಪೂರ್ವೇ ರಾಜಾನಸ್ಸ ಪುರೋಹಿತಾಃ ನ ಚೈನಂ ಸಮವರ್ತಂತ ಯಥಾ ತ್ವಮಿಹ ವರ್ತಸೇ. ಕುಬೇರ ಹೇಳ್ತಾನೆ, ಮುಚುಕುಂದ ನಿನಗಿಂತ ಬಲಿಷ್ಠರಾದ ಹಿಂದಿನ ದೊರೆಗಳು ಈ ದಾರಿಯನ್ನು ಹಿಡಿಯಲಿಲ್ಲ, ಪುರೋಹಿತರನ್ನು ದುರ್ಬಳಕೆ ಮಾಡಿಕೊಳ್ಳಲಿಲ್ಲ. ತೇ ಖಲ್ವಪಿ ಕೃತಾಸ್ತ್ರಾಶ್ಚ ಬಲವಂತಶ್ಚ ಭೂಮಿಪಾಃ ಆಗಮ್ಯ ಪರ್ಯುಪಾಸಂತೆ ಮಾಮೀಶಂ ಸುಖ ದುಃಖಯೋಹೋ. ಅವರೆಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು, ಕುಬೇರ ನನಗೆ ದರ್ಶನ ಕೊಡುವಂತ. ಆದರೆ ನೀನು ಪುರೋಹಿತರನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಸೇವಕರಾದ ರಾಕ್ಷಸರನ್ನೆಲ್ಲ ಕೊಂದು ನೇರ ನನ್ನತ್ತನೇ ನುಗ್ಗಿದ್ದಿ. ಯಜ್ಜಸ್ತಿ ಬಾಹು ವೀರ್ಯಂತೆ ತದ್ದರ್ಶಯಿತುಮರ್ಹಸಿ ಕಿಂ ಬ್ರಾಹ್ಮಣ ಬಲೇನತ್ವಂ ಅತಿ ಮಾತ್ರೇಣ ವರ್ತಸೇ. ನಿನಗೆ ತೋಳ್ಬಲ ಇತ್ತು ಅಂದರೆ ಅದನ್ನು ಮಾತ್ರ ತೋರಿಸು, ಪುರೋಹಿತರನ್ನು ಯಾಕೆ ಕೆಟ್ಟದಾಗಿ ಬಳಸಿಕೊಳ್ಳುತ್ತೀಯ. ಭೀಷ್ಮ ಮುಚುಕುಂದಸ್ತತ ಕೃದ್ಧ ಪ್ರತ್ಯುವಾಚ ಧನೇಶ್ವರಂ ನ್ಯಾಯಪೂರ್ವಮ ಸಂರಬ್ಧಮ ಸಂಭ್ರಾಂತಮಿದಂ ವಚ. ಆಗ ಮುಚುಕುಂದ ಸಿಟ್ಟು ಮಾಡಿಕೊಂಡ, ಕುಬೇರನನ್ನು ಕುರಿತು ನುಡಿದ. ಬ್ರಹ್ಮಕ್ಷತ್ರಮಿದಂ ಸೃಷ್ಟಂ ಏಕಯೋನಿ ಸ್ವಯಂಭುವ ಪೃಥಕ್ ಬಲವಿಧಾನಂಚ ತಲ್ಲೋಕಂ ಪರಿರಕ್ಷತಿ. ಮುಚುಕುಂದ ಹೇಳ್ತಾನೆ, ಓ ಕುಬೇರ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಒಂದೇ ಯುನಿಟ್ಟಾಗಿ ಕೆಲಸ ಮಾಡಬೇಕು ಅಂತಲೇ ಬ್ರಹ್ಮದೇವರು ಸೃಷ್ಟಿ ಮಾಡಿರೋದು. ತಪೋ ಮಂತ್ರಬಲಂ ನಿತ್ಯಂ ಬ್ರಾಹ್ಮಣೇಶು ಪ್ರತಿಷ್ಠಿತಂ ಅಸ್ತ್ರಬಾಹುಬಲಂ ನಿತ್ಯಂ ಕ್ಷತ್ರಿಯೇಶು ಪ್ರತಿಷ್ಠಿತಂ. ಅವರಿಬ್ಬರಲ್ಲಿ ಮ್ಯೂಚುವಲ್ ಡಿಪೆಂಡೆನ್ಸ್ ಬರಲಿ ಅಂತಲೇ ಪ್ರತ್ಯೇಕವಾದ ಬಲವನ್ನು ಕೊಟ್ಟು ಬೇರೆ ಬೇರೆಯಾಗಿ ಇಟ್ಟು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾನೆ. ನಾವು ಬ್ರಹ್ಮದೇವರ ದೃಷ್ಟಿಯನ್ನೇ ಅನುಸರಿಸಿಕೊಂಡು ಹೋಗ್ತಾ ಇರೋರು, ನಾವು ಕೂಡ ಬ್ರಹ್ಮದೇವರು ಹಾಗೆ ಮಾಡಿರೋದು, ಪೃಥು ಮಹಾರಾಜ ನಮ್ಮನ್ನೆಲ್ಲ ಹಾಗೆ ಮಾಡಿರೋದು, ಮನುಷ್ಯ ಲೋಕದ ನಡೆ ಹಾಗೇ ಇರೋದು. ಕುಂಬಾರ ಮಡಿಕೆ ಮಾಡ್ತಾನೆ, ಆಯ್ತಾ, ನೇಕಾರ ಬಟ್ಟೆ ಹೊಲಿತಾನೆ, ನೇಕಾರ ನೇಯ್ದ ಬಟ್ಟೆಯನ್ನು ಕುಂಬಾರ ಮಡಿಕೆ ಮಾಡುವವ ಇಟ್ಕೊಳ್ತಾನೆ, ನೇಕಾರ ಊಟ ಮಾಡುವಾಗ ಕುಂಬಾರನ ಮಡಿಕೆಯನ್ನು ಖರೀದಿಸ್ತಾನೆ. ಈ ರೀತಿ ಪ್ರಜೆಗಳೆಲ್ಲ ಮ್ಯೂಚುವಲ್ ಡಿಪೆಂಡೆಂಟಾಗಿ ಇರಬೇಕು, ಆದರೆ ಎಲ್ಲ ಶಕ್ತಿಯನ್ನು ಒಬ್ಬನಿಗೆ ಕೊಡಬಾರ್ದು. ಪೂರಾ ಸೆಲ್ಫ್ ರಿಲಯಂಟಾಗಿ ಇರ್ತೇನೆ ಅಂತ ಹೇಳಿ
ತಾನುಂಟೋ ಮೂರು ಲೋಕ ಉಂಟೋ ಅಂತ ಹೇಳಿ ಇರಲಿಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಎಲ್ಲರೂ ಎಲ್ಲರ ಜೊತೆಗೆ ಡಿಪೆಂಡ್ ಆಗೇ ಇರಬೇಕು ಎಲ್ಲರ ಜೊತೆಗೆ. ಆ ಈ ಜಗತ್ತಿನ ಸಂವಿಧಾನವೇ ಆಗಿದೆ. ಅದನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಹೀಗಾಗಿ ಬ್ರಾಹ್ಮಣರಿಗೆ ಮಂತ್ರಬಲ, ಕ್ಷತ್ರಿಯರಿಗೆ ಶಸ್ತ್ರಬಲ, ಅವರಿಬ್ಬರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ. ತಾಭ್ಯಾಂ ಸಂಭೂಯ ಕರ್ತವ್ಯಂ ಪ್ರಜಾನಾಂ ಪರಿಪಾಲನಂ ತಥಾಪಿ ಮಾಂ ಪ್ರವರ್ತಂತಂ ಕಿಂಗರಹಸ್ಯ ಲಕಾಧಿಪ. ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕಿದೆ. ಈ ರೀತಿ ನಾವು ಒಟ್ಟಿಗೆ ಮುಂದುವರಿತಾ ಇರುವಾಗ ನೀನ್ಯಾಕೆ ಬೈತಾ ಇದ್ದೀನಿ? ನಮ್ಮನ್ನ ಬೈಬಾರ್ದಲ್ವಾ? ಭೀಷ್ಮ ತಥೋ ಬ್ರವೀದ್ವೈಶ್ರವಣೋ ರಾಜಾನಂ ಸ ಪುರೋಹಿತಂ. ಆಗ ಕುಬೇರ ಹೇಳ್ತಾನೆ, ನಾಹಂ ರಾಜ್ಯಮನಿರ್ದಿಷ್ಟಂ ಕಸ್ಮೈ ಚಿದ್ವಿದಧಾಮ್ಯುತ ನಾಚ್ಛಿಂದೇ ನಾಪ್ಯ ನಿರ್ದಿಷ್ಟಂ ಇತಿ ಜಾನೀಹ ಪಾರ್ಥಿವಾಂ. ಅದಕ್ಕೆ ಕುಬೇರ ಹೇಳ್ತಾನೆ, ಮುಚುಕುಂದ, ನನ್ನ ರಾಜ್ಯದ ಮೇಲೆ ದಾಳಿ ಮಾಡಿರುವ ಉದ್ದೇಶ ಏನು? ಯಾವ ಬ್ರಹ್ಮದೇವರು ಬ್ರಾಹ್ಮಣರು ಕ್ಷತ್ರಿಯರು ಒಟ್ಟಿಗೆ ಇರಬೇಕು ಅಂತ ಪರಸ್ಪರ ಮುಂದುವರಿರಿ ಅಂದ್ರು, ಅದನ್ನು ನೀನು ಬಳಸಿಕೊಂಡು ಬ್ರಹ್ಮದೇವರೇ ನನ್ನನ್ನು ದಿಗಧಿಪತಿಯಾಗಿ ಮಾಡಿದ್ದಾರೆ, ನನ್ನ ರಾಜ್ಯವನ್ನು ನೀನು ಆಕ್ರಮಣ ಮಾಡ್ತಾ ಇದ್ದಿ, ಇದು ಅನುಮಾನ ಬರ್ತಾ ಇದೆ. ಯಾರಿಗೂ ಕೂಡ ನಾನು ನನ್ನ ರಾಜ್ಯವನ್ನು ಕೊಡೋದಿಲ್ಲ. ನಾಚ್ಛಿಂದೇ ನಾಪ್ಯ ನಿರ್ದಿಷ್ಟಂ ಇತಿ ಜಾನೀಹಿ ಪಾರ್ಥಿವ. ನೀನು ವಸಿಷ್ಠರಲ್ಲ, ಸಾಕ್ಷಾತ್ ಬ್ರಹ್ಮದೇವರ ಪೌರೋಹಿತ್ಯವನ್ನು ತೆಗೆದುಕೊಂಡು ಬಂದರೂ ಕೂಡ, ಬೃಹಸ್ಪತಿಯ ಪೌರೋಹಿತ್ಯವನ್ನು ತಂದುಕೊಟ್ಟರೂ ಕೂಡ ನಾನು ನನ್ನದನ್ನು ಬಿಡಲ್ಲ. ಇತಿ ಜಾನೀಹಿ ಪ್ರಸಾದಿ ಪೃಥಿವೀಂ ವೀರ ಮದ್ದತ್ತಾಮಖಿಲಾಮಿಮಾಂ. ಹೋಗಲಿ, ನೀನು ಈಗ ಏನು ರಾಜ್ಯಭಾರ ಮಾಡ್ತಾ ಇದ್ದೀಯಲ್ಲ, ಅದಕ್ಕಿನ್ನೊಂದಿಷ್ಟು ಜಾಗ ಸೇರಿಸಿ ಕೊಡ್ತೇನೆ. ಆಳು ಮುಚುಕುಂದ, ನಾಹಂ ರಾಜ್ಯಂ ಭವದತ್ತಂ ಭೋಕ್ತುಮಿಚ್ಛಾಮಿ ಪಾರ್ಥಿವ ಬಾಹುವೀರ್ಯಾರ್ಜಿತಂ ರಾಜ್ಯಂ ಅಶ್ನೀಯಾಮಿತಿ ಕಾಮಯೇ. ಅದಕ್ಕೆ ಮುಚುಕುಂದ ಹೇಳ್ತಾನೆ, ನೀನು ಕೊಟ್ಟ ರಾಜ್ಯವನ್ನು ನಾನು ಆಳೋದಿಲ್ಲ, ಯಾಕೆ ಅಂದರೆ ನೀನು ಅನುಗ್ರಾಹಕ ಅಲ್ಲ, ನಾನು ಅನುಗ್ರಾಹ್ಯ ಅಲ್ಲ. ನನ್ನ ತೋಳ್ಬಲದಿಂದ ಏನು ರಾಜ್ಯ ದೊರಕಿದೆ ಆ ರಾಜ್ಯವನ್ನು ನಾನು ಅನುಭವಿಸ್ತೇನೆ. ಹೀಗಾಗಿ ನೇರವಾಗಿ ಯುದ್ಧಕ್ಕೆ ಬಂದಿದ್ದೇನೆ, ನಿನ್ನ ರಾಜ್ಯವನ್ನು ಆಕ್ರಮಿಸೋದಿಲ್ಲ, ನಿನ್ನಿಂದ ಕಪ್ಪವನ್ನು ಮಾತ್ರ ತಗೊಳ್ಳುತ್ತೇನೆ ಅಂತಂದ. ತಥೋ ವೈಶ್ರವಣೋ ರಾಜ ವಿಸ್ಮಯಂ ಪರಮಂ ಯಯೌ ಏವಂ ಯೋ ಬ್ರಹ್ಮವಿದ್ರಾಜ ಬ್ರಹ್ಮಪೂರ್ವಂ ಪ್ರವರ್ತತೆ. ಆಮೇಲೆ ಕುಬೇರನಿಗೆ ಆಶ್ಚರ್ಯ ಆಯಿತು, ಸಂತೋಷಪಟ್ಟು ಅವನನ್ನು ಗೆಳೆಯನಾಗಿ ಪರಿಗಣಿಸಿದ ಮುಚುಕುಂದನನ್ನು. ನೋಡಿ, ನಮಗೆ ಭಾಗವತದಲ್ಲಿ ನಮಗೊಂದು ವಿಚಾರ ಗೊತ್ತಿತ್ತು, ಮುಚುಕುಂದ ದೇವತೆಗಳಿಗೆ ಸಹಾಯ ಮಾಡಿದ. ಆಮೇಲೆ ದೇವತೆಗಳು ಕೇಳಿದ್ರು ಏನು ವರಬೇಕು ಅಂತ, ವಿಶ್ರಾಂತಿ ಇಲ್ಲದ ನಿದ್ರೆ, ಅಂದರೆ ನಿದ್ರೆಗೆ ತಡೆಯೇ ಇಲ್ಲ, ಯಾರು ಎಬ್ಬಿಸ್ತಾರೆ ಅವರು ಸುಟ್ಟು ಹೋಗಬೇಕು ಅಂತ ವರ ಕೇಳಿದ ಅಂತ. ಆ ಮುಚುಕುಂದ ಅವನು ದೇವತೆಗಳ ಗೆಳೆಯ ಆಗಲಿಕ್ಕೆ ಕಾರಣವಾದ ವಿಚಾರ ಏನು ಅಂದರೆ, ವಸಿಷ್ಠರ ಅನುಗ್ರಹ. ವಸಿಷ್ಠರೆಂಬ ವಸಿಷ್ಠರ ಪೌರೋಹಿತ್ಯ ಏನಿದೆ ಅದು ಕಾರಣ ಆಯಿತು. ಈ ಸೂಕ್ಷ್ಮಗಳನ್ನು ಹೇಳುತ್ತಾರೆ. ಸಭುಂಕ್ತೆ ವಿಜಿತಾ ಮುರ್ವೀಂ ಯಶಶ್ಚ ಮಹದಶ್ನುತೆ ನಿತ್ಯೋದಕೋ ಬ್ರಾಹ್ಮಣಸ್ಯಾನ್ ನಿತ್ಯಶಸ್ತ್ರಶ್ಚ ಕ್ಷತ್ರಿಯ ತಯೋರ್ಹಿ ಸರ್ವಮಾಯತ್ತಂ ತರ ಯತ್ಕಿಂಚ ಜಗತೀಗತಂ. ನಿತ್ಯೋದಕೋ ಬ್ರಾಹ್ಮಣಸ್ಯಾತ್, ನಿತ್ಯವೂ ಜಪ ಮಾಡಬೇಕಾದದ್ದು ಬ್ರಾಹ್ಮಣ, ನಿತ್ಯವೂ ಹೋರಾಡಬೇಕಾದದ್ದು ಕ್ಷತ್ರಿಯ. ಅವರಿಬ್ಬರು ಒಟ್ಟಾದರೆ ಅವರಿಬ್ಬರ ಕೈಯಲ್ಲಿ ಎಲ್ಲ ಜಗತ್ತಿರುತ್ತೆ. ಯಶಶ್ಚ ತೇಜಶ್ಚ ಮಹಿಂ ಚ ಕೃತ್ಸ್ನಾಂ ಪ್ರಾಪ್ನೋತಿ ರಾಜನ್ ವಿಪುಲಾಂ ಚ ಕೀರ್ತಿಂ
ಪ್ರಧಾನ ಧರ್ಮಂ ನೃಪತೆ ನಿಯಚ್ಚ ತಥಾಚ ಧರ್ಮಶ್ಚ ಚತುರ್ಥಮಂ ಸಂ ಯಶಸ್ಸು ತೇಜಸ್ಸು ಮೊದಲಾದವುಗಳನ್ನು ಹೊಂದುತ್ತೀಯ ನಿನ್ನ ಧರ್ಮದಲ್ಲಿ ನೀನಿದ್ರೆ. ಅದರಿಂದ ಓ ರಾಜನ್, ನಾಲ್ಕು ವರ್ಣದವರು ಅವರವರ ಕರ್ತವ್ಯವನ್ನು ಮಾಡ್ತಾ ನೆಮ್ಮದಿಯಿಂದ ಇರುವ ಹಾಗೆ ನೀನು ನೋಡಿಕೊಂಡ್ರೆ ಅವರ ಧರ್ಮದ ನಾಲ್ಕನೇ ಒಂದು ಪಾಲು ನಿನಗೆ ಬರುತ್ತೆ, ಅದನ್ನು ಅನುಭವಿಸುವಂದ. ಹೀಗೆ ಭೀಷ್ಮಾಚಾರ್ಯರು ಈ ಕಥೆಯನ್ನು ಉಪಸಂಹಾರ ಮಾಡಿದ್ರು ಅನ್ನುವಲ್ಲಿಗೆ 68ನೆಯ ಅಧ್ಯಾಯ ಮುಗಿಯುತ್ತೆ. ಯುಧಿಷ್ಠಿರ ಯಯಾವೃತ್ಯ ಮಹೀಪಾಲೋ ವಿವರ್ಧಯತಿ ಮಾನವಾನ್ ಪುಣ್ಯಾನ್ ಲೋಕಾನ್ ಜಯತಿ ಚ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಸರಿ ಒಬ್ಬ ರಾಜನಾದವನು ಹೇಗಿರಬೇಕು, ಅವನ ದೈನಂದಿನ ನಡವಳಿಕೆ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅದು ನನಗೆ ಹೇಳು. ಭೀಷ್ಮ ದಾನಶೀಲೋ ಭವೇದ್ರಾಜ ಯಜ್ಞಶೀಲಶ್ಚ ಭಾರತ ಉಪವಾಸ ತಪಶೀಲ ಪ್ರಜಾನಾಂ ಪಾಲನೆ ರತಃ. ದಾನಶೀಲನಾಗಬೇಕಾದ ರಾಜನಾಗಿರೋನು ದಾನಶೀಲನಾಗಬೇಕು, ಆಮೇಲೆ ಯಜ್ಞಗಳನ್ನು ಗೈಯಬೇಕು, ಉಪವಾಸಶೀಲನಾಗಿರಬೇಕು. ಉಪವಾಸ ಯಾಕೆ ಅಂತ ಹೇಳಿದ್ರೆ ಸೆಲ್ಫ್ ಕಂಟ್ರೋಲಿಂಗ್ಗೆ ಉಪವಾಸ ಬೇಕು. ಏಕಾದಶಿ ಉಪವಾಸ ಮಾಡೋದ್ರಿಂದ ಏನು ಅಂದರೆ ಸೆಲ್ಫ್ ಕಂಟ್ರೋಲ್, ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವಂತಹ ಶಕ್ತಿ ಬರ್ತದೆ, ಅದರಿಂದಾಗಿ ಉಪವಾಸ ಮಾಡಬೇಕು, ಆಮೇಲೆ ತಪಸ್ಸು ಮಾಡಬೇಕು, ಪ್ರಜೆಗಳ ಪಾಲನೆಯಲ್ಲಿ ತೊಡಗಬೇಕು. ಸರ್ವಾಶ್ಚೈವ ಪ್ರಜಾನಿತ್ಯಂ ರಾಜಧರ್ಮೇಣ ಪಾಲಯೇತ್ ಉತ್ಥಾನೇನ ಪ್ರಧಾನೇನ ಪೂಜಯೇಚ್ಛಾಪಿ ಧಾರ್ಮಿಕಾನ್. ಎಲ್ಲ ಪ್ರಜೆಗಳು ಧರ್ಮದಲ್ಲಿರುವಂತೆ ನೋಡಿಕೊಳ್ಳಬೇಕು. ಯಾರಿಗೆ ಎಷ್ಟು ಸ್ವಾತಂತ್ರ್ಯ ಕೊಡಬೇಕೋ ಅಷ್ಟು ಮಾತ್ರ ಸ್ವಾತಂತ್ರ್ಯ ಕೊಡಬೇಕು. ಜ್ಞಾನಿಗಳು ಬಂದಾಗ ರಾಜನಾದರೂ ಉತ್ಥಾನೇನ ಎದ್ದು ನಿಲ್ಲಬೇಕು, ಪ್ರಧಾನೇನ ಸತ್ಕಾರಗಳನ್ನು ಮಾಡಬೇಕು. ರಾಜ್ಞಾ ಹಿ ಪೂಜಿತೋ ಧರ್ಮ ತತಃ ಸರ್ವತ್ರ ಪೂಜ್ಯತೆ ಯದ್ಯದಾಚರತೆ ರಾಜ ಪ್ರಜಾನಾಂ ತತ್ಸ್ಮರೋಚತೆ. ರಾಜ ಧರ್ಮವನ್ನು ಪೂಜಿಸಬೇಕು, ರಾಜ ಯಾವುದ್ಯಾವುದನ್ನು ಮಾಡ್ತಾನೋ ಪ್ರಜೆಗಳಿಗೆ ಅದು ಇಷ್ಟ ಆಗುತ್ತೆ. ರಾಜನಾದವನು ಏನು ಮಾಡ್ತಾನೆ ಪ್ರಜೆಗಳದನ್ನು ಇಷ್ಟಪಡ್ತಾರೆ. ನಿತ್ಯ ಮುದ್ಯತ ದಂಡ ಸ್ಯಾತ್ ಭವೇನ್ ಮೃತ್ಯುರಿವಾರಿಚು ನಿಹನ್ಯಾತ್ ಸರ್ವತೋ ದಸ್ಯೂನ್ ನ ರಾಜ್ಞೋ ದಸ್ಯು ಸುಕ್ಷಮ. ಶತ್ರುಗಳಲ್ಲಿ ಮೃತ್ಯುವಿನ ಹಾಗೆ ಇರಬೇಕು, ಕಳ್ಳರನ್ನು ನಿಗ್ರಹಿಸಬೇಕು, ಯಾವುದೇ ಕಾರಣಕ್ಕೂ ಕಳ್ಳರನ್ನು ಕ್ಷಮಿಸಬಾರದು. ಯಂ ಹಿ ಧರ್ಮಂ ಚರಂತೀಹ ಪ್ರಜಾ ರಾಜ ಸುರಕ್ಷಿತಾಹ ಚತುರ್ಥಂ ತಸ್ಯ ಧರ್ಮಸ್ಯ ರಾಜಾ ಭಾಗಂಚ ವಿಂದತಿ. ರಾಜನಾದವನ ಕರ್ತವ್ಯ ಏನು ಅಂದರೆ ಪ್ರಜೆಗಳು ಧರ್ಮದಲ್ಲಿರುವಂತೆ ನೋಡಿಕೊಳ್ಬೇಕು, ಅಧರ್ಮದಲ್ಲಿರದ ಕಳ್ಳರೇ ಮೊದಲಾದವರನ್ನು ನಿಗ್ರಹಿಸಬೇಕು. ಯದಧೀತೆ ಯದ್ಯಜತೆ ಯದ್ದದಾತಿ ಯದರ್ಚತಿ ರಾಜಾ ಚತುರ್ಥ ಭಕ್ತಸ್ಯ ಪ್ರಜಾಧರ್ಮೇಣ ಪಾಲಯೇತ್. ಅಧ್ಯಯನ ಏನು ಮಾಡ್ತಾನೆ, ಯಜನ ಏನು ಮಾಡ್ತಾನೆ, ದಾನ ಏನು ಮಾಡ್ತಾನೆ, ದೇವರನ್ನು ಏನು ಪೂಜೆ ಮಾಡ್ತಾನೆ ಪ್ರಜೆ, ಅದರ ನಾಲ್ಕನೇ ಒಂದು ಭಾಗ ರಾಜರಿಗೆ ಹೋಗುತ್ತೆ. ರಾಜ ಅದಕ್ಕೆ ಅನುಕೂಲವಾಗಿ ಇದ್ದರೆ ಯದ್ರಾಷ್ಟ್ರೇ ಕುಶಲಂ ಕಿಂಚಿತ್ ರಾಜ್ಞೋ ರಕ್ಷಯತ ಪ್ರಜಾ ಚತುರ್ಥಂ ತಸ್ಯ ಪಾಪಸ್ಯ ರಾಜ ಭಾರತ ವಿಂದತಿ. ಪ್ರಜೆಗಳನ್ನು ರಕ್ಷಣೆ ಮಾಡದೇ ಹೋದರೆ ಪ್ರಜೆಗಳ ಪಾಪದ ನಾಲ್ಕನೇ ಒಂದು ಭಾಗವನ್ನು ರಾಜ ಉಣ್ಣುತ್ತಾನೆ. ಅಪ್ಯಾಹುತ್ಸರ್ವಮೇವೇತಿ ಭೂಯೋರ್ಧಮಿತಿ ನಿಶ್ಚಯ ಕರ್ಮಣ ಪೃಥಿವೀಪಾಲ ನೃಶಂಸೋ ನೃತವಾಗಪೀ. ಇದೇ ಮುಂದುವರಿತಾ ಇದ್ದರೆ ಆರಂಭದಲ್ಲಿ ನಾಲ್ಕನೇ ಒಂದು ಭಾಗ, ಆಮೇಲೆ ಪ್ರತಿಯೊಬ್ಬ ಪ್ರಜೆಯ ಪಾಪದ ಅರ್ಧ ಭಾಗವನ್ನು ಅವನು ತಗೊಳ್ತಾನೆ, ಆಮೇಲೆ ಪೂರ್ತಿ ಅವನೇ. ಅದರಿಂದಾಗಿ ರಾಜ ಅನ್ನೋದು, ರಾಜತ್ವ ಅನ್ನೋದು ಅತ್ಯಂತ ಅಪಾಯಕಾರಿ ಹಗ್ಗದ ಮೇಲಿನ ನಡುಗೆ. ತಾದೃಶಾತ್ ಕಿಲ್ಬಿಷಾದ್ ರಾಜ ಶೃಣು ಏನ ಪ್ರಮುಚ್ಯತೆ ಪ್ರತ್ಯಾಹರ್ತುಮಶಕ್ತ ಸ್ಯಾತ್ ವನಂ ಚೌರೈರ್ಹೃತಂ ಯದೀ. ನೋಡು, ಆ ಪಾಪದಿಂದ ರಾಜ ಅತ್ಯಂತ ನೀಚಗತಿಯನ್ನು ಹೊಂದುತ್ತಾನೆ.
ಅದಕ್ಕೆ ಹೋಗದಂತೆ ಇರಬೇಕು. ಸರ್ವವರ್ಣೈಸ್ತದಾರಕ್ಷಂ ಬ್ರಹ್ಮಸ್ವಂ ಬ್ರಾಹ್ಮಣೈಸ್ತಥಾ. ಅಕಸ್ಮಾತ್ ಕಳ್ಳನೊಬ್ಬನಿಂದ ಅಮೂಲ್ಯವಾದ ಸಂಪತ್ತನ್ನು ಕಳೆದುಕೊಂಡ್ರೆ ಪ್ರಜೆಯೊಬ್ಬ, ತನ್ನ ಬೊಕ್ಕಸದಿಂದ ರಾಜ ಅವರಿಗೆ ಕೊಡಬೇಕು. ಸರ್ವವರ್ಣೈ ಸದಾ ರಕ್ಷಂ ಬ್ರಹ್ಮಸ್ವವನ್ನು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು. ನಸ್ತೇಯಂ ವಿಷಯೇತೇನ ಯೋಪಕುರಿಯ ದ್ವಿಜಾತಿಷು. ಬ್ರಾಹ್ಮಣರಿಗೆ ಅಪಕಾರ ಮಾಡುವ ರಾಜನ ಪರಿಸರದಲ್ಲಿ ಇರಬಾರದಂತೆ. ಬ್ರಹ್ಮಸ್ವೇ ರಕ್ಷಮಾಣೇಹಿ ಸರ್ವಂ ಭವತಿ ರಕ್ಷಿತಂ ತೇಷಾಂ ಪ್ರಸಾದೇ ನಿರ್ವೃತ್ತೆ ಕೃತಕೃತ್ಯೋ ಭವೇ ನೃಪ. ಬ್ರಹ್ಮಸ್ವವನ್ನು ರಕ್ಷಣೆ ಮಾಡಿದರೆ ಎಲ್ಲ ರಕ್ಷಣೆ ಆಗತ್ತೆ. ಜ್ಞಾನಿಗಳ ಅನುಗ್ರಹ ಇದ್ದರೆ ರಾಜ ಕೃತಕೃತ್ಯನಾಗ್ತಾನೆ. ಪರ್ಜನ್ಯಮಿವ ಭೂತಾನಿ ಮಹಾದ್ರುಮಿವ ದ್ವಿಜಾ ನರಸ್ತಮುಪಜೀವಂತಿ ನೃಪಂ ಸರ್ವಾರ್ಥ ಸಾಧಕಂ. ಮಳೆಯನ್ನು ಅವಲಂಬಿಸಿಕೊಂಡು ಪ್ರಜೆಗಳಿರುವ ಹಾಗೆ ಮಹಾದ್ರುಮಿವ ಪ್ರಜಾ ದ್ವಿಜಾ ದೊಡ್ಡ ಮರವನ್ನು ಆಶ್ರಯಿಸಿಕೊಂಡು ಹಕ್ಕಿಗಳ ಹಾಗೆ ಒಬ್ಬ ರಾಜ ಧರ್ಮಿಷ್ಠನಾಗಿದ್ದರೆ ಎಲ್ಲರೂ ಅವನನ್ನು ಆಶ್ರಯಿಸ್ತಾರೆ. ನಹಿ ಕಾಮಾತ್ಮನ ರಾಜ್ಞ ಸತತಂ ಷಟಬುದ್ಧಿನ ನೃಶಂಸೇನಾತಿ ಲುಬ್ಧೇನ ಶಕ್ಯ ಪಾಲಯಿತು ಪ್ರಜಾ. ಯಾವಾಗಲೂ ಕಾಮದಲ್ಲಿಯೇ ರತಿ ಇದ್ದರೆ ಅವನನ್ನು ಪ್ರಜೆಗಳು ಆಶ್ರಯಿಸುವುದಿಲ್ಲ. ರಾಜನಿಗೆ ಮುಖ್ಯವಾಗಿ ಷಟಬುದ್ಧಿನ ಗುಣಗ್ರಹಣ ಮಾಡುವ ಶಕ್ತಿ ಬೇಕು. ಆ ಗುಣಗ್ರಹಣ ಮಾಡುವ ಶಕ್ತಿ ಇರದವ ಷಟಬುದ್ಧಿ, ಅವನಿಂದ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ನೃಶಂಸೇನ ವಿಪರೀತ ಕ್ರೌರ್ಯ ಇತ್ತು ಅಂದರೂ ರಕ್ಷಣೆ ಮಾಡಲಿಕ್ಕಾಗಲ್ಲ. ಅತ್ಯಂತ ಲೋಭ ಇತ್ತು ಅಂದರೂ ರಕ್ಷಣೆ ಮಾಡಲಿಕ್ಕಾಗಲ್ಲ. ಯುಧಿಷ್ಠಿರ ನಾಹಂ ರಾಜ್ಯ ಸುಖಾನ್ವೇಷಿ ರಾಜ್ಯಮಿಚ್ಛಾಮ್ಯಪಿ ಕ್ಷಣಂ ಧರ್ಮಾರ್ಥಂ ರೋಚಯೇ ರಾಜ್ಯಂ ಧರ್ಮಶ್ಚಾತ್ರಣ ವಿದ್ಯತೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಅಜ್ಜ ನನಗೆ ರಾಜ್ಯ ಸುಖ ಬೇಕು ಅಂತ ರಾಜ್ಯವನ್ನು ನಾನು ಇಷ್ಟಪಡ್ತಾ ಇಲ್ಲ, ಧರ್ಮ ಬೇಕು ಅಂತ ರಾಜ್ಯವನ್ನು ಆಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ, ಆದರೆ ಧರ್ಮ ನನಗೆ ಕಾಣಿಸ್ತಾನೆ ಇಲ್ಲ ನನ್ನಲ್ಲಿ. ತದಲಂ ಮಮ ರಾಜ್ಯೇನ ಯತ್ರ ಧರ್ಮೋ ನ ವಿದ್ಯತೆ ವನಮೇವ ಗಮಿಷ್ಯಾಮಿ ತಸ್ಮಾತ್ ಧರ್ಮ ಚಿಕೀರ್ಷಯ. ಅದರಿಂದ ನನಗೆ ರಾಜ್ಯ ಸಾಕಾಗಿದೆ, ಕಾಡಿಗೆ ಹೊರಟೋಗ್ತೇನೆ ಧರ್ಮ ಮಾಡಬೇಕು ಅನ್ನುವ ಬಯಕೆಯಿಂದ. ತತ್ರ ಮೇಧ್ಯೇಶ್ವರಣ್ಯೇಷು ನ್ಯಸ್ತದಂಡೋ ಜಿತೇಂದ್ರಿಯ ಧರ್ಮಮಾರಾಧಯಿಷ್ಯಾಮಿ ಮುನಿರ್ಮೂಲಫಲಾಚನಃ. ಪವಿತ್ರವಾದ ಅರಣ್ಯದಲ್ಲಿ ಯಾರಿಗೂ ಶಿಕ್ಷೆ ಕೊಡಲಿಕ್ಕೆ ಹೋಗದೆ ಜಿತೇಂದ್ರಿಯನಾಗಿ ಧರ್ಮದಲ್ಲಿ ಇರ್ತೇನೆ, ನನಗೆ ಈ ರಾಜ್ಯದ ಗೊಡವೆಯೇ ಬೇಡ, ನೋಡಿ ನಿಮ್ಮ ಬಾಯಿಂದಲೇ ಬಂತು, ನನಗೆ ನೀವು ರಾಜ್ಯದಲ್ಲೇ ಇರಬೇಕು ಅಂತ ಉಪದೇಶ ಮಾಡ್ತೀರಾ ಅಂತ ಕೃಷ್ಣ ಮೊದಲಾದವರೆಲ್ಲ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು. ನೋಡಿ ಮೂರನೇ ದಿವಸ ನಾಲ್ಕನೇ ದಿವಸ ಇವತ್ತು ನಾವು ಮಾತನಾಡ್ತಾ ಇರೋದು, ನೀವೇ ಹೇಳಿದ್ರಿ ರಾಜ ಹೇಗಿರಬೇಕು ಅಂತ, ಧರ್ಮವನ್ನು ಪಾಲನೆ ಮಾಡಬೇಕು ಅಂತ. ಧರ್ಮ ಪಾಲನೆ ನನ್ನ ಕೇಳಿ ಶಕ್ಯ ಇಲ್ಲ, ಆದ್ದರಿಂದಾಗಿ ನಾನು ರಾಜ್ಯ ಆಳಲ್ಲ. ಭೀಷ್ಮ ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ವೇದಾಹಂ ತವಯಾ ಬುದ್ಧಿ ಆನೃಚಂ ಚ ಗುಣೈವತ ನಚ ನಿತ್ಯಂ ನೃಶಂಸೇನ ಶಕ್ಯಂ ಧರ್ಮಮುಪಾಸಿತು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ಗೊತ್ತಪ್ಪ ನಿನ್ನ ಬುದ್ಧಿ ಏನು ಅಂತ ನನಗೆ ಗೊತ್ತು. ಆನೃಚಂ ಚ ಗುಣೈವತ ಅತ್ಯಂತ ಮಿದುವಾಗಿ ನೀನಿದ್ದೀಯ, ಮಾರ್ಧವ ಅಂದರೆ ಏನು ಕಥೆ ಅದು. ನಚ ನಿತ್ಯಂ ನೃಚಂಸೇನ ಶಕ್ಯಂ ಧರ್ಮಮುಪಾಸಿತು. ಅತ್ಯಂತ ನೃಶಂಸ ಕ್ರೂರಿ ಅಂತ ಒಬ್ಬ ಇರ್ತಾನಲ್ಲ, ಅತ್ಯಂತ ಕ್ರೂರಿ ಅವನು ಧರ್ಮವನ್ನು ಪಾಲನೆ ಮಾಡಲಿಕ್ಕಾಗಲ್ಲ.
ಅತ್ಯಂತ ಮಿದು ಅಂತ ಇರ್ತಾನಲ್ಲ ಅವನು ಧರ್ಮ ಪಾಲನೆ ಮಾಡಲಿಕ್ಕಾಗಲ್ಲ. ಸರ್ವದಾತ್ವಾ ಮೃದುಂ ಪ್ರಾಜ್ಞಂ ಅತ್ಯಾರ್ಯಮತಿ ಧಾರ್ಮಿಕಂ ಕ್ಲೀಬಂ ಧರ್ಮಘೃಣಾಯುಕ್ತಂ ನ ಲೋಕೋ ಬಹುಮನ್ಯತೆ. ಸರ್ವದಾತ್ವಾ ಮೃದುಂ ಪ್ರಾಜ್ಞಂ, ನೀನು ಮೃದುವಾಗಿದ್ದು ಪ್ರಾಜ್ಞನಾಗಿದ್ದು ಅತ್ಯಂತ ಧಾರ್ಮಿಕ ಅತಿ ಧಾರ್ಮಿಕ, ಆದರೆ ಧರ್ಮ ಘೃಣಾಯುಕ್ತಂ ಬಹಳ ದಯೆಯಿಂದ ಕೂಡಿದ್ದೀಯ. ಹಾಗೇನಾದರೂ ಇದ್ದರೆ ಬೇರೆ ಕಡೆ ನಲೋಕೋ ಬಹುಮನ್ಯತೆ, ಅವನ ಧರ್ಮವನ್ನು ಗೌರವಿಸಲ್ಲ. ಇವಾಗ ನಮಗಾಗಿರೋದು ಅದೇ, ಪ್ರಾಜ್ಞರಾಗಿರಬಹುದು, ಮೃದು, ಅತ್ಯಂತ ಧಾರ್ಮಿಕರು, ಜನ ಗೌರವಿಸೋಲ್ಲ, ಜನರಿಗೆ ಎರಡು ಬಿಡ್ತೇನೆ ಅಂತ ಅನ್ಬೇಕು. ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರೊಬ್ಬರು ರಿಚರ್ಡ್ಸ್ ಡಾಕಿನ್, ಅವನದ್ದು ಪುಸ್ತಕಗಳನ್ನು ಒಂದಿಷ್ಟು ಕೊಟ್ಟರು. ಅವನು ಉಗ್ರವಾಗಿ ಖಂಡನೆ ಮಾಡ್ತಾನೆ ಆಸ್ತಿಕ್ಯವನ್ನು ಅಂತ. ಸರಿ, ಅವನು ಎಷ್ಟು ಆಸ್ತಿಕರನ್ನು ಆಡಿಕೊಳ್ತಾನೆ ಅಂದರೆ, ಆಡಿಕೊಂಡು ಒಂದು ಹಂತದಲ್ಲಿ ಮುಸಲ್ಮಾನರ ದೈವಿಕತೆಯನ್ನು ಅವನು ವಿಮರ್ಶೆ ಮಾಡಲಿಕ್ಕೆ ಹೆದರ್ತಾನೆ, ಎಲ್ಲರನ್ನ ಉಗ್ರವಾಗಿ ಟೀಕೆ ಮಾಡ್ತಾನೆ. ಯಾವ ಪರಿ ಗೇಲಿ ಮಾಡ್ತಾನೆ ಅಂದರೆ, ಒಬ್ಬ ಅತ್ಯಂತ ಶ್ರದ್ಧಾಳುವಾದ ಕ್ರಿಶ್ಚಿಯನ್ ಇದ್ದ ಅಂದರೆ ಇವನು ಮಾಡುವ ಗೇಲಿಗೆ ಚೂರಿ ಹಾಕಿ ಚುಚ್ಚಿಬಿಡ್ಬೇಕು, ಅಷ್ಟು ಉಗ್ರವಾಗಿ ಗೇಲಿ ಮಾಡ್ತಾನೆ. ಆದರೆ ಮುಸಲ್ಮಾನರನ್ನ ಗೇಲಿ ಮಾಡಲ್ಲ. ಯಾಕೆ ಅಂದರೆ ಗೊತ್ತು ಅವನಿಗೆ, ಗೇಲಿ ಮಾಡಿದ್ರೆ ಪೆಟ್ಟು ಬೀಳುತ್ತೆ ಅಂತ ತಲೆನೇ ತೆಗೆದು ಬಿಡ್ತಾರೆ. ಹಾಗೆ ಅದು ಅತ್ಯಂತ ಲಾಜಿಕಲ್ ಆಗಿರಬಹುದು, ಅತ್ಯಂತ ಸರಿಯಾಗಿರಬಹುದು, ಅತ್ಯಂತ ಧಾರ್ಮಿಕರೂ ಆಗಿರಬಹುದು, ಆದರೆ ಅವನೇನು ಶಿಕ್ಷೆ ಕೊಡಲ್ಲ ಅಂತ ಗೊತ್ತಾದಾಗ ನರೋಕೋ ಬಹುಮನ್ಯತೆ, ಜನ ಅವನನ್ನು ಗೌರವಿಸುವುದಿಲ್ಲ. ಅದರಿಂದಾಗಿ ಉಗ್ರನಾಗಬೇಕು, ಉಗ್ರನಾಗದೆ ಬೇರೆ ದಾರಿ ಇಲ್ಲ ಅಂತಾನೆ. ರಾಜಧರ್ಮಮವೇಕ್ಷಸ್ವ ಪಿತೃಪೈತಾಮಹೋಚಿತುಂ ನೈತದ್ರಾಜ್ಞಾಮಥೋ ವೃತ್ತಂ ಯಥಾತ್ವಂ ಸ್ಥಾತುಮಿಚ್ಛಸಿ. ರಾಜಧರ್ಮವನ್ನು ನೋಡು, ನಿನ್ನ ತಾತಂದಿರು ನಿನ್ನ ಪರಂಪರೆಯ ಪೂರ್ವಜರು ಮಾಡಿರೋದನ್ನು ನೋಡು. ನೀನು ಉಗ್ರನಾಗದೇ ಇದ್ದರೆ ಅವರಂತೆ ಇರಲಿಕ್ಕಾಗಲ್ಲ. ನಮ್ಮಲ್ಲಿ ಇರುವ ಕ್ಷಾತ್ರವನ್ನು ಕಸಿದುಕೊಂಡದ್ದು ಯಾರು ಅಂತಂದರೆ ಬೌದ್ಧರು. ಜೈಶಂಕರ್ ಅವರು ಬರೆದ ಇಂಡಿಯಾ ವ್ಯಾ ಆಫ್ ಇಂಡಿಯಾ ಅದನ್ನು ಓದ್ತಾ ಇದ್ದೆ. ಅದರಲ್ಲಿ ಅವರು ಹೇಳ್ತಾರೆ, ನಾವು ಆಕ್ರಮಣಕಾರಿಯಾಗಿ ಇರದಿದ್ದರೆ ಇಡೀ ಪ್ರಪಂಚ ನಮ್ಮನ್ನು ಕಡೆಗಣಿಸುತ್ತೆ, ಡಿಫೆನ್ಸಿವ್ ಆಗಿದ್ದು ಉಪಯೋಗ ಇಲ್ಲ, ಇಷ್ಟು ಸಾಕು ಅಂತ ಸಂತೃಪ್ತಿ ಇತ್ತು ಅಂದರೆ ವಿಶ್ವಮಟ್ಟದಲ್ಲಿ ಒಳ್ಳೆಯ ರಾಜಕೀಯ ಮಾಡಲಿಕ್ಕಾಗಲ್ಲ ಅಂತಂದು ಮಹಾಭಾರತದ್ದೇ ಮಾತು. ಅಸಂತೃಪ್ತೋ ದ್ವಿಜೋ ನಷ್ಟ ಸಂತೃಪ್ತಶ್ಚ ಮಹೀಪತಿ ಅಂತ.
ಅಸಂತೃಪ್ತೋ ದ್ವಿಜೋ ನಷ್ಟ. ತೃಪ್ತಿ ಇರದಿದ್ದರೆ ಬ್ರಾಹ್ಮಣ ಒಳಗಡೆಯಿಂದ ಎತ್ತರಕ್ಕೆ ಇರಲಿಕ್ಕಾಗಲ್ಲ, ಅವನಿಗೆ ತೃಪ್ತಿ ಇರಬೇಕು. ಸಂಪತ್ತು ಅದ್ರ ಪಾಡಿಗೆ ಅದರಲ್ಲಿ ನಾನು ಜಪತಪಾದಿಗಳನ್ನು ಮಾಡ್ತಾ ಇರಬೇಕು, ಆ ಸ್ವಾಧ್ಯಾಯವನ್ನು ತೊಡಗಬೇಕು ಅಂತ ಅವನಿಗೆ ಬ್ರಾಹ್ಮಣನಿಗೆ ತೃಪ್ತಿ ಇರಬೇಕು ಸಂಪತ್ತಿನ ವಿಚಾರದಲ್ಲಿ. ಒಬ್ಬ ರಾಜನಿಗೆ ತೃಪ್ತಿ ಇರಬಾರದು. ರಾಜನಿಗೆ ತೃಪ್ತಿ ಇತ್ತು ಅಂತಂದರೆ ಆ ರಾಜ್ಯ ಹಿಂದೆ ಸರಿಯುತ್ತೆ. ಹೀಗಾಗಿ ನಾವು ಅದರ ಕಡೆ ಗಮನ ಹರಿಸಬೇಕು. ಅದನ್ನೇ ಇವರು ಹೇಳ್ತಾರೆ, ನಹಿ ವೈಕ್ಲಭ್ಯ ಸಂಸೃಷ್ಟಂ ಆಂಧ್ರಶಂಸ್ಯಮಿಹಾಸ್ಥಿತ ಪ್ರಜಾಪಾಲನತಂ ಭೂತಂ ಪ್ರಾಪ್ತೋ ಧರ್ಮಫಲಂ ಹ್ಯಸಿ. ವೈಕ್ಲಭ್ಯ ಸಂಸೃಷ್ಟಂ, ಅಯ್ಯೋ ಯುದ್ಧದಲ್ಲಿ ಬಹಳ ಜನ ಸಾಯ್ತಾರೆ, ಯುದ್ಧದಲ್ಲಿ ಬಹಳ ಸಾವು ನೋವುಗಳಾಗ್ತದೆ ಇತ್ಯಾದಿಗಳಿಂದ ಕಂಗೆಟ್ಟು. ಆಂಧ್ರಶಂಸ್ಯ ಮಿಹಾಸ್ಥಿತ, ಮಿತಿಮೀರಿದ ದಯೆಯನ್ನೇ ಇಟ್ಟುಕೊಂಡಿದ್ರೆ ಧರ್ಮದ ಫಲ ನಿನಗೆ ದಕ್ಕೋದಿಲ್ಲ. ನಹ್ಯೇತಾಮಾಶಿಷಂ ಪಾಂಡು ನ ಚಕುಂತ್ಯಭ್ಯಭಾಚತ ವಿಚಿತ್ರವೀರ್ಯೋ ಧರ್ಮಾತ್ಮ ಚಿತ್ರವೀರ್ಯೋ ನರಾಧಿಪ ಶಂತನುಶ್ಚ ಮಹೀಪಾಲ ಸರ್ವಕ್ಷತ್ರಸ್ಯ ಪೂಜಿತ ತವೈತಾಂ ಪ್ರಾಜ್ಞತಾಂ ತಾತ ಯಥಾ ಚರಸಿ ಮೇಧಯಾ. ಪಾಂಡು ಒಂದೊಮ್ಮೆ ಈಗ ಇದ್ದರೆ ನಿನ್ನ ನಡವಳಿಕೆಯನ್ನು ಇಷ್ಟಪಡೋದಿಲ್ಲ. ಅಷ್ಟ್ಯಾಕೆ ಈಗ ಬದುಕಿರುವ ನಿನ್ನ ತಾಯಿ ಕುಂತಿಯೂ ಕೂಡ ಇಷ್ಟಪಡೋದಿಲ್ಲ, ಅವಳು ಧೀರ ಮಹಿಳೆ. ವಿಚಿತ್ರ ವೀರ್ಯನೂ ಇಷ್ಟಪಡೋದಿಲ್ಲ, ಚಿತ್ರಾಂಗದನು ಇಷ್ಟಪಡೋದಿಲ್ಲ, ಶಂತನು ಇಷ್ಟಪಡೋದಿಲ್ಲ, ನಿನ್ನ ಮುತ್ತಾತ ಯಾರೂ ಇಷ್ಟಪಡೋದಿಲ್ಲ. ತವೈತಾಂ ಪ್ರಾಜ್ಞತಾಂ ತಾತ ಶೌರ್ಯಂ ಬಲಂಚ ಸತ್ವಂಚ ಪಿತಾ ತವ ಸದಾಬ್ರವೀತ್ ಮಹತ್ವಂ ಬಲಮೌದಾರ್ಯಂ ಭವತ ಕುಂತ್ಯಭ್ಯಭಾಚತ. ನಿನ್ನ ಅಪ್ಪನಿಗೆ ಹೆಮ್ಮೆ ಇತ್ತು, ನಿನ್ನಲ್ಲಿ ಶೌರ್ಯ ಇದೆ, ಬಲ ಇದೆ, ಸತ್ವ ಇದೆ ಅಂತ. ನಿನ್ನ ಮಹತ್ವ ಬಲ ಔದಾರ್ಯದ ಬಗ್ಗೆ ಕುಂತಿ ಮೆಚ್ಚಿಕೊಳ್ತಾ ಇದ್ಲು. ಅವರೆಲ್ಲರ ನಿರೀಕ್ಷೆಗೆ ಈಗ ಮಂಕು ಹಿಡಿದಿದೆ ನಿನ್ನ ನಡವಳಿಕೆ. ನಿತ್ಯಂ ಸ್ವಾಹ ಸ್ವಧಾ ನಿತ್ಯಂ ಉಭೇಮಾನುಚ ದೈವತೆ ಪುತ್ರೇಶ್ವಾಸಾಚತೆ ನಿತ್ಯಂ ಪಿತರೋ ದೈವತಾನಿ ಚ. ಸ್ವಾಹ ಮತ್ತು ಸ್ವಧ ಎರಡು ಮನುಷ್ಯರ ಪೂಜೆಗೆ ಸಂಬಂಧಪಟ್ಟದ್ದು. ಸ್ವಾಹ ಅಂತಂದರೆ ಕ್ಷತ್ರಿಯರಿಗೆ, ಇದು ದೇವತೆಗಳಿಗೆ ಕೊಡುವಂತಹ ಆಹುತಿ. ಸ್ವಧ ಅಂದರೆ ಪಿತೃಗಳಿಗೆ ಕೊಡುವಂತಹ ಆಹುತಿ. ಇದೆರಡು ಮಾಡಬೇಕು ಅಂದರೆ ಧರ್ಮ ಇರಬೇಕು. ಧರ್ಮ ಇರಬೇಕು ಅಂತಂದರೆ ಇದಕ್ಕೆ ಅಡ್ಡಿ ಮಾಡುವವರನ್ನು ಕೊಲ್ಲಲೇಬೇಕು. ದಾನ ಅಧ್ಯಯನಂ ಯಜ್ಞಂ ಪ್ರಜಾನಾಂ ಪರಿಪಾಲನಂ ಧರ್ಮ್ಯಮೇವ ಮಧರ್ಮ್ಯಂ ವಾ ಜನ್ಮ ನೈವಾಭ್ಯಜಾಯಥಾಃ. ದಾನ ಅಧ್ಯಯನ ಯಜ್ಞ ಪ್ರಜೆಗಳ ಪರಿಪಾಲನ, ಇದು ಒಬ್ಬ ಕ್ಷತ್ರಿಯ ಹುಟ್ಟದಾಗಿನಿಂದ ಅವನಿಗೆ ಅಂಟ್ಕೊಂಡ್ಬಿಡುತ್ತೆ, ಮಾಡಲೇಬೇಕು ಅವನದನ್ನು. ಕುಲೇ ಧುರಿತ ಯುಕ್ತಾನಾಂ ವಹತಾಂ ಭಾರಮೀದೃಚಂ ಸೀದತಾಮಪಿ ಕೌಂತೇಯ ಕೀರ್ತಿರ್ನ ಪರಿಹೀಯತೆ. ಕುಲದಲ್ಲಿ ಹೊಣೆ ಹೊತ್ತವರಿಗೆ, ಕುಲದ ಭಾರ ಹೊತ್ತವರು, ಅಕಸ್ಮಾತ್ ಮಧ್ಯದಲ್ಲಿ ಸತ್ರು ಕೂಡ ಅವ್ರ ಕೀರ್ತಿ ಮಾತ್ರ ಮುಂದೆ ಬೆಳೆಯುತ್ತೆ. ಸಮಂತತೋ ವಿನೀತೋಯೋ ವಹತ್ಯಸ್ಖಲಿತೋ ಹಿತಃ ನಿರ್ದೋಚ ಕರ್ಮವಚನಾತ್ ಸಿದ್ಧಿ ಕರ್ಮಣ ಏವ ವಾ. ವಿನೀತನಾಗಿ, ಅಸ್ಖಲಿತನಾಗಿ, ದೋಷವಿಲ್ಲದ ಕರ್ಮವನ್ನು ಮಾಡುವುದರಿಂದ ಕರ್ಮದ ಸಿದ್ಧಿ. ನೈಕಾಂತೆ ವಿನಿಪಾತೆಪಿ ವಿಹರೇ ದಿಹ ಕಶ್ಚನ ಧರ್ಮೀ ಗೃಹೀತ ರಾಜಾವ ಬ್ರಹ್ಮಚಾರ್ಯಥವಾ ದ್ವಿಜ. ನೈಕಾಂತೆ ವಿನಿಪಾತೆಪಿ
ಏಕಾಂತ ವಿನಿಪಾತದಲ್ಲಿಯೂ ಕೂಡ ನಿಯಮೇನ ನಿಗ್ರಹದಲ್ಲಿಯೂ ತೊಡಗಬಾರದು. ಯಾವಾಗಲೂ ಬೇರೆಯವ್ರನ್ನ ನೋಡ್ತಾ ಅವರು ಎತ್ತರಕ್ಕೆ ಏರದಂತೆ ಮಾಡೋದೇ ಗುರಿ ಆಗಿರಬಾರದು. ಹಗೆಗಳನ್ನು ವಿಪರೀತ ತಲೆ ಕೆಡಿಸ್ಕೊಂಡು ಅವರ ನಿಗ್ರಹವೇ ಪೂರ್ತಿ ಗುರಿ ಆಗಬಾರ್ದು. ಅವರು ಧರ್ಮಕ್ಕೆ ತೊಂದರೆ ಮಾಡಲಿಕ್ಕೆ ಬಂದಾಗ ಮಾತ್ರ ನಿಗ್ರಹ ಆಗಬೇಕು. ಅವರು ಇರೋದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾಡಬಾರ್ದು, ಅದು ನಿನ್ನ ಸಾಧನೆ ಆಗಲ್ಲ. ಅವರು ಇರೋದೇ ತಪ್ಪು ಅನ್ನುವ ಭಾವನೆಯನ್ನು ಯಾರು ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ. ಅವರು ಇರಲೇಬಾರದು ಭೂಮಿ ಮೇಲೆ ಅಂತ ಅವ್ರು ಇಷ್ಟಪಡ್ತಾರೆ, ಅದು ಸರಿಯಲ್ಲ. ಹಾಗಂತ ಹೇಳಿ ಅವರು ಬರಲಿ ತೊಂದರೆ ಮಾಡಲಿ ಅಂತ ನಮ್ಮ ಭಾವನೆ, ಅದು ತಪ್ಪು. ಎರಡೂ ಹದವಾಗಿ ಇರಬೇಕು. ಅಲ್ಪಂತು ಸಾರಭೂ ಇಷ್ಟಂ ಯತ್ ಕರ್ಮೋದಾರಮೇವ ತತ್ ಕೃತಮೇವ ಅಕೃತಾಶ್ರೇಯೋ ನ ಪಾಪೀಯೋ ಹ್ಯ ಕರ್ಮಣ. ಅಲ್ಪವಾಗಿರಲಿ, ಸಾರಭೂತವಾದ ಉತ್ಕೃಷ್ಟವಾದ ಕರ್ಮವನ್ನೇ ಮಾಡಬೇಕು. ಆದರೆ ನಾವು ಮಾಡಿದ ಕರ್ಮ ಇನ್ನಷ್ಟು ಧರ್ಮದ ಹಾನಿಗೆ ಕಾರಣ, ಧರ್ಮ ಅಂತ ಅಂದ್ಕೊಂಡು ಮಾಡಿದ ಕರ್ಮ ಅಧರ್ಮಕ್ಕೆ ಕಾರಣವಾದರೆ ಅದು ಪಾಪಿಷ್ಠವೇ. ಧರ್ಮ ಅಂತ ಅಂದ್ಕೊಂಡು ಮಾಡಿರ್ತೀವಿ, ಮೇಲ್ನೋಟಕ್ಕೆ ಅದು ಧಾರ್ಮಿಕವಾಗಿಯೇ ಇರುತ್ತೆ. ಯದಾ ಕುಲೀನೋ ಧರ್ಮಜ್ಞ ಪ್ರಾಪ್ನೋತ್ಯೈಶ್ವರ್ಯಮುತ್ತಮಂ ಯೋಗಕ್ಷೇಮಸ್ತಥಾ ರಾಜ್ಞ ಕುಶಲ ಯೈವ ಕಲ್ಪತೆ. ರಾಜನೋರ್ವ ಕುಲೀನನಾಗಿ ಒಳ್ಳೆಯ ಐಶ್ವರ್ಯವನ್ನು ಹೊಂದಿದ್ರೆ ರಾಜನಿಗೆ ಒಳ್ಳೆಯದಾಗೇ ಆಗುತ್ತೆ. ಒಬ್ಬ ಪ್ರಜೆ ಚೆನ್ನಾಗಿ ಬೆಳೆದ ಅಂದರೆ ಕುಟುಂಬಸ್ಥನಾಗಿ ಅದರ ಶ್ರೇಯಸ್ಸು ಧಾರ್ಮಿಕವಾಗಿದ್ದರೆ ಅದು ರಾಜನನ್ನು ಕಾಯುತ್ತೆ. ದಾನೇ ನಾಣ್ಯತ್ ಬಲೇ ನಾಣ್ಯತ್ ಅನ್ಯತ್ ಸುನೃತಯಾಗಿರ ಸರ್ವತಃ ಪರಿಗೃಹೀಯಾತ್ ರಾಜ್ಯಂ ಪ್ರಾಪ್ಯೇಹ ಧಾರ್ಮಿಕ. ಕೆಲವೊಬ್ಬರನ್ನು ದಾನದಿಂದ ಮಾತನಾಡಿಸ್ಬೇಕು, ಕೆಲವೊಂದನ್ನು ಬಲದಿಂದ ಪಡಿಬೇಕು, ಕೆಲವೊಂದನ್ನು ಒಳ್ಳೆಯ ಮಾತಿನಿಂದ ಪಡಿಬೇಕು. ಯಂ ಹಿ ವೈದ್ಯ ಕುಲೇ ದಾತಾ ಅವೃತ್ತಿ ಭಯಪೀಡಿತಾ ಪ್ರಾಪ್ಯ ತೃಪ್ತ ಪ್ರತಿಷ್ಠಂತಿ ಧರ್ಮೇಕೋಭ್ಯಧಿಕಸ್ತತಃ. ಇನ್ನು ಒಳ್ಳೆ ವಿದ್ವಾಂಸರಾಗಿ ಇದ್ದುಕೊಂಡು ಒಳ್ಳೆ ವಿದ್ಯೆಯನ್ನು ಪಡೆದವರಿದ್ದು ಯಾವ ರಾಜ್ಯದಲ್ಲಿ ಅತ್ಯಂತ ಹೀನ ಸ್ಥಿತಿಯಲ್ಲಿ ಬದುಕ್ತಾರೋ ಅವನು ರಾಜನಿಗೆ ಕಂಟಕ. ಅವನು ಚೆನ್ನಾಗಿದ್ದರೆ ವಿದ್ಯಾವಂತ, ರಾಜನಿಗೆ ಶ್ರೇಯಸ್ಸು. ಇದು ಇರಬೇಕಾದದ್ದು, ಇದು ಇರುವಂಥದ್ದು. ಅದಕ್ಕೆ ಯುಧಿಷ್ಠಿರ ಏನು ಪ್ರಶ್ನೆ ಮಾಡ್ತಾನೆ ಅದನ್ನು ನಾಡಿದ್ದು ನೋಡೋಣ. ಇವತ್ತು ನಾನಿಲ್ಲಿ ಉಪಸಂಹಾರ ಮಾಡ್ತಾ ಇದ್ದೇನೆ. ಇದರ ನಾಳೆ ಪಾಡ್ಯ ಆದ್ದರಿಂದಾಗಿ ಯಾವ ಚಿಂತನೆಯೂ ಇರೋದಿಲ್ಲ. ನಾಡಿದ್ದು ಬಿದಿಗೆ ಆದ್ದರಿಂದಾಗಿ ಎಲ್ಲ ಚಿಂತನೆಗಳು ಇರುತ್ತವೆ. ಕೃಷ್ಣಾರ್ಪಣಂ. ನೋಡೋ, ಹಾಂ, ಎಲ್ಲರಿಗೂ ನಮಸ್ಕಾರ ಮಾಡೋ, ಮಾಡೇ ನಮಸ್ಕಾರ ಮಾಡೋ. ಹ್ಞೂ.